ಈ ನಮ್ಮ ಕರ್ನಾಟಕದ ಏನು ತುಕಾಲಿ ಅಂಡರ್ ಬೇಬರ್ಸಿ ಮಾಧ್ಯಮಗಳು ಇದಾರಲ್ಲ ಇವ್ರು ಯಾವನು ಒಂಬತ್ತು ತಿಂಗಳಿಗೆ ಹುಟ್ಟಿಲ್ಲ ಯಾವ ಚಾನಲ್ ಕೂಡ ಒಂಬತ್ತು ತಿಂಗಳು ಹುಟ್ಟಿಲ್ಲ ಎಲ್ಲ ಅಂಡರ್ ಬೇಬರ್ಸಿ ನನ್ನ ಮಕ್ಕಳು ತಿಂಗಳು ತಿಂಗಳಿಗೆ ಒಬ್ಬನೆ ಒಬ್ಬ ಆರು ಮುಕ್ಕಾಲ್ ತಿಂಗಳು ಹುಟ್ಟವನೇ ಒಬ್ಬ ಏಳು ತಿಂಗಳು ಹುಟ್ಟವನೇ ಒಬ್ಬ ಐದುವರೆ ತಿಂಗಳು ಹುಟ್ಟವನೇ ಈ ತರ ಅಂಡರ್ ಬೇಬರ್ಸಿಗಳು ತರ ಬೆಳಗ್ಗೆಯಿಂದ ಏಳು ಗಂಟೆಗೆನೆ ನೀವು ಕ್ವಶನ್ ಮಾರ್ಕ್ ಎಲ್ಲ ಇವತ್ತು ಬಸ್ ಇರುತ್ತೋ ಬಸ್ ಇರಲ್ವಾ ಮತ್ತೆ ಲಾರಿ ಇರುತ್ತೋ ಲಾರಿ ಇರಲ್ವಾ ಬಸ್ ಇರುತ್ತೋ ಇರಲ್ವ ಕಾರ್ ಇರುತ್ತೋ ಇರಲ್ವ ಬಾರ್ ಇರುತ್ತೋ ಬಾರ್ ಇರೋಲ್ವ ಈ ಥರ ಅಂಡರ್ ಬೇಬರ್ಸಿಗಳು ಥರ ಕ್ವಶನ್ ಮಾರ್ಕ್ ಹಾಕಿ ನ್ಯೂಸ್ ತೋರಿಸ್ತಿರಲ್ಲ ನೀವೇನು ಪುಟ್ಕೋಸಿ ಓದಿದ್ರಲ್ಲಿ ಹಲ್ಕ ಬೇಬರ್ಸಿ ನನ್ನ ಮಕ್ಕಳ ಜನಗಳಿಗೆಲ್ಲ ತಲೆ ಊಟ ಬಿಟ್ಬಿಟ್ಟು ತಲೆಗಳಿಗೆ ದಿನ ಒಂದೊಂದು ಒಳಬಿಟ್ಟು ನನ್ನ ಮಕ್ಳ ನೀವು ನ್ಯೂಸ್ ಚಾನಲ್ ನಾವಂತೂ ನೋಡೋದಿಲ್ಲ ಬಿಡು ಏನೋ ಈ ಮೊಬೈಲಲ್ಲಿ ಬರೋದು ನೋಡ್ಕೊತ ಇದೀವಿ ನೀವು ಅಂಡರ್ ಬೇಬರ್ಸಿ ನನ್ನ ಮಕ್ಕಳು ಬೆಳಗ್ಗೆಯಿಂದ ಏನು ಏಳು ಗಂಟೆಗೆ ಏಳು ಗಂಟೆಗೆ ಅದು ಇರುತ್ತೋ ಇದಿರಲ್ವೋ ಚಡ್ಡಿ ಇರುತ್ತೋ ಪ್ಯಾಂಟ್ ಇರುತ್ತೋ ಆ ಅಂಡರ್ವೇರ್ ಇರುತ್ತೋ ಬನ್ನಿ ಇರುತ್ತೋ ಲಂಗ ಇರುತ್ತೋ ಏನೇನೋ ಹೇಳ್ತಿರಲ್ಲೋ ಹಲ್ಕ ನನ್ನ ಮಕ್ಕಳ ನೀವು ಯಾವನ ನಿಮ್ಮ ನ್ಯೂಸ್ ಓದೋಕೆ ಕೇಳಿದ್ದು ಏನ್ ಪುಟ್ಕೋಶಿ ಓದಿದ್ರ ನೀವು ಇವತ್ತು ನಮ್ಮ ದೇಶ ರಾಜ್ಯ ಹಾಳಾಗ್ ಹೋಗ್ತಿರೋದು ನಿಮ್ಮಂತ ವಿದ್ಯಾವಂತರಿಂದ ನೆಲೆ ಕಚ್ಚಡ ನನ್ನ ಮಕ್ಳಗ್ ಕೇಳಿ ನಮ್ಮಂತ ಅರ್ಧಮರ್ಧ ಓದಿರೋರು ಮತ್ತೆ ನಾವು ಅರ್ಧಮರ್ಧ ಮರ್ದ ತಿಳ್ಕೊಂಡಿರೋರು ಆದ್ರೂ ನಾವು ಜನಗಳಿಗೆ ಧೈರ್ಯ ಹೇಳ್ತೀವಿ ಎದ್ಕಬೇಡಿ ಈ ಅಂಡರ್ ಮಾಧ್ಯಮಗಳು ಬರೀ ಎದುರಿಸ್ತಾರೆ ಎದ್ಕಬೇಡಿ ಅಂತ ನಾವಾದ್ರೆ ಹೇಳ್ತೀವಿ ನೀವ್ ಹಂಗಲ್ಲ ಎದೆ ಬಡ್ದಂಗ ಅಲ್ಲ ದಬ್ಬಂಗ ಸತ್ತ ಬಿಡಬೇಕು ಈ ತರ ನ್ಯೂಸ್ ಇನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿಗಳು ಅವ್ರು ಮೀಟಿಂಗ್ ಮಾಡಿಲ್ಲ ಐದುವರೆಗಂತ ನೀವೇ ನಾಯಿ ತರ ಬಡ್ಕೊಂತ ಇದ್ರೆ ಬೆಳಗ್ಗೆಯಿಂದ ಅಷ್ಟು ಅರ್ಜೆಂಟ್ ಆಗಿ ಆರು ತಿಂಗ್ಳಗ್ ಹುಟ್ಟಿರ್ತಾರ ಆರುವ ತಿಂಗಳಿಗೆ ಹುಟ್ಟಿರ್ತಾರ ಬೇಬರಿಸ್ ನನ್ನ ಮಕ್ಳು ನೀವು ತೊಡ್ಕೋಕ್ ಆಗಲ್ಲ ಅವ್ರು ಹೇಳುವರೆಗೂ ಏನ್ ಪುರುಷೋತ್ತಲ್ವಂಗಾರ ನಿಮಗೆ ಏನ್ ಪುಟ್ಕೋಸಿ ಲಾಕ್ ಓಪನ್ ಕ್ಲೋಸ್ ಆಗಿಲ್ಲ ನನ್ನ ಮಕ್ಕಳ ಹೇಳ್ತೀನಿ ಕೇಳಿ ಯಾವ್ದು ಲಾಕ್ಡೌನ್ ಆಗಿಲ್ಲ ಲಾಕ್ ಡೌನ್ ಆಗಿರೋದು ನಮ್ ಕೆಲಸಗಳಿಗೆ ಲಾಕ್ಡೌನ್ ಆಗಿದೆ ಬೇಬರಿಸ್ ನನ್ನ ಮಕ್ಕಳ ಎಲ್ಲ ಓಪನ್ ಆಗಾವೆ ಆ ಎಲ್ಲ ಓಪನ್ ಆಗ್ಯಾವೆ ಯಾವ್ದು ಲಾಕ್ಡೌನ್ ಆಗಿಲ್ಲ ಸುಮ್ನೆ ಲಾಕ್ ಡೌನ್ ಓಪನ್ ಅಂತ ಎಲ್ಲಿ ಪುಟ್ಕೋಸಿ ಎಲ್ಲ ಗಾಡಿ ಓಡಾಡ್ತವೆ ನೈಟ್ ಎಲ್ಲಾ ಓಡಾಡ್ತಾವೆ ನೀವು ನನ್ನ ಮಕ್ಳು ಆರು ತಿಂಗಳು ಹುಟ್ಟಿರ್ತಾರ ನಾವು ಬೆಳಗ್ಗೆಯಿಂದ ನೋಡ್ತಾ ಇದೀವಿ ಏನು ಅದು ಓಪನ್ ಆಗುತ್ತಾ ಇದು ಓಪನ್ ಆಗಲ್ಲ ಇದು ಓಪನ್ ಆಗುತ್ತಾ ಅದು ಓಪನ್ ಆಗಲ್ಲ ಈ ಮಂಗಗಳು ಕೋತಿ ಮರದಲ್ಲಿ ಹರಾಡ್ತಿರ್ತಾವಲ್ಲ ಹಂಗ ಹರ್ಯಾಡ್ತಾ ಇದಾರೆ ನೀವು ಒಬ್ಬೊಬ್ಬ ಚಾನಲ್ ಒಬ್ಬೊಬ್ಬನ ಹರ್ಯಾಡ್ತಾ ಇದ್ರ ನೀವು ಕಚ್ಚಡ ನನ್ನ ಮಕ್ಕಳು ನೀವು ಅಯೋಗ್ಯ ನನ್ನ ಮಕ್ಕಳು ನೀವು ನೀವು ಓದಿರೋದ ವೇಸ್ಟ್ ಬೇಬರಿಸಿದ ನನ್ನ ಮಕ್ಕಳು ಅಂಡರ್ ಬೇಬರಿಸಿದ ನನ್ನ ಮಕ್ಕಳು ನೀವು ಮಾಧ್ಯಮದವರು ಅದೇನು ಮಾಡ್ಕಂತರ ಮಾಡ್ಕೊಳ್ಳ್ಯ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಯದ್ರಕ್ಕಂತ ಚಾನ್ಸ್ ಇಲ್ಲ ಗೊತ್ತಾಯ್ತಾ ಯಾಕಂದ್ರೆ ನೀವು ಜನಗಳನ್ನ ತಲೆಗೊಳಬಿಡ್ತಾ ಇದ್ರ ಗೊಂದಲ ಸೃಷ್ಟಿ ಮಾಡ್ತಾ ನೀವು ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಓದೋರು ಬೇಬರಿಸಿದ ನನ್ನ ಮಕ್ಳು ನಮ್ಮ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡೋವರೆಗೂ ಸುಮ್ಮನೆ ಅದ್ದು ಕಂಡಿರ್ಬೇಕು ಬಳಿ ಮಕ್ಕಳು ನೀವು ಏನು ಮಣ್ತಿನಕ್ಕೆ ಗೆನ್ಸ್ಗೆ ತಕ್ಕ ಬದಿದ್ರ ಬೆಳಗ್ಗೆ ಏಳು ಗಂಟೆಯಿಂದ ಅದು ಓಪನ್ ಆಗುತ್ತೆ ಅದು ಓಪನ್ ಆಗಲ್ವಾ ಇದು ಓಪನ್ ಆಗುತ್ತೆ ಇದು ಓಪನ್ ಆಗಲ್ವಾ ಎಲ್ಲ ಓಪನ್ ಇದೆ ತಿಳ್ಕೊಳ್ಳಿ ಬಸ್ಗಳು ಇಲ್ಲ ಮತ್ತೆ ಇವು ಟ್ಯಾಕ್ಸಿಗಳು ಇಲ್ಲ ನಾವು ಜನಗಳಿಗೆ ಕೆಲಸಗಳು ಇಲ್ಲ ಎಲ್ಲ ಓಪನ್ ಇದೆ ನೋಡಿ ಸ್ನೇಹಿತರೆ ಇವತ್ತು ಶೂಟಿಂಗ್ ಇಲ್ಲ ಸಿನಿಮಾದವು ಮತ್ತೆ ಸಿನಿಮಾ ಥಿಯೇಟರ್ ಇಲ್ಲ ಇವತ್ತು ಮಜಾ ಟ್ಯಾಕ್ಸಿಸು ಮಜಾ ಭಾರತ ಮತ್ತು ಕಾಮಿಡಿ ಕಿಲಡಿಗಳು ಈ ಲಾಕ್ಡೌನ್ ಅಲ್ಲಿ ಶೂಟಿಂಗ್ ತೆಗೆದಿದ್ದಾರೆ ಈ ಲಾಕ್ ಡೌನ್ ಅಲ್ಲಿ ಶೂಟಿಂಗ್ ಮಾಡಿದರೆ ಲಾಕ್ ಡೌನ್ ಇಲ್ಲ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಇದಕ್ಕೆ ಯಾವನು ಕೇಳೋರಿಲ್ವಾ ಯಾಕಂದ್ರೆ ನಾವು ಇವತ್ ನಾವು ಯಾರ ಒಬ್ಬರು ಮದುವೆ ಮಾಡಿದ್ರೆ ಐವತ್ತು ಜನ ಮಾತ್ರ ಐವತ್ ಜನ ಮಾತ್ರ ಸೇರ್ಬೇಕು ಅಂತ ಹೇಳ್ತಾರೆ ಈ ಒಂದು ಶೂಟಿಂಗ್ ತಗಬೇಕಾದ್ರೆ ನಾನೇ ಕಣ್ಣಾರ ಒಂದು ಧಾರಾವಾಹಿ ಶೂಟಿಂಗ್ ನೋಡಿದೀನಿ ಆ ಪೈಪ್ಲೈನ್ ರೋಡ್ ಅಲ್ಲಿ ತಾತಗುಣಿ ಹತ್ರ ಮೂರ್ ದಿನ ನಾಲ್ಕ್ ದಿನ ಶೂಟಿಂಗ್ ಇತ್ತು ಧಾರಾವಾಹಿ ಶೂಟಿಂಗ್ ಡೌನ್ ಅಲ್ಲಿ ಶೂಟಿಂಗ್ ಮಾಡಿದರೆ ಇವ್ರಿಗೆ ಯಾರು ಕೇಳೋರಿಲ್ವಾ ಇದಕ್ಕೆಲ್ಲ ಪೊಲೀಸ್ ಸಂಥಿಂಗ್ ಮದುವೆಗೆ ಹೋದ್ರು ಪೊಲೀಸ್ ಸಂಥಿಂಗ್ ಕೊಡಬೇಕು ಈ ಶೂಟಿಂಗ್ ಹೋದ್ರು ಪೊಲೀಸ್ ಸಂಥಿಂಗ್ ಕೊಡಬೇಕು ಆರಾಮಾಗಿ ಇಸ್ಕೊಂಡು ಬಂದ್ಬಿಟ್ಟು ಅವ್ರು ನೀವೇನಾರು ಮಾಡ್ಕೊಳ್ಳಿ ಹಳಾಗಾರ ಹೋಗ್ಲಿ ಕೊರೋನಾ ಬರಲಿ ನಗದು ಬಿದ್ದು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವರು ಶೂಟಿಂಗ್ ಮಾಡಕ್ ಬಿಡ್ಬಿಡ್ತಾರೆ ಕಾಮಿಡಿ ಕಿಲಾಡಿಗಳು ಶೂಟಿಂಗ್ ಮಾಡಿದ್ದಾರೆ ಲಾಕ್ ಡೌನ್ ಅಲ್ಲಿ ಅದು ಡೌನ್ ಅಲ್ಲಿ ಕಾಮಿಡಿ ಕಿಲಾಡಿಗಳು ಶೂಟಿಂಗ್ ಮಾಡಿದ್ದಾರೆ ಮಜಾ ಭಾರತ ಶೂಟಿಂಗ್ ಮಾಡವ್ರೆ ಮಜಾ ಟಾಕಿ ಶೂಟಿಂಗ್ ಮಾಡವ್ರೆ ಯಾಕಂದ್ರೆ ಇವರು ಅಲ್ಲಿ ಟೆಕ್ನಿಷಿಯನ್ನೇ ಒಂದು ಒಂದ್ ಐವತ್ತರವತ್ತು ಜನ ಇರ್ತಾರೆ ಐವತ್ತಿರ ಅರವತ್ತ ಎಪ್ಪತ್ತು ಜನ ಇರ್ತಾರೆ ಇವ್ರಿಗೆ ಹೆಂಗ್ ಪರ್ಮಿಷನ್ ಕೊಟ್ರಿ ಇವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಿ ಇವತ್ತಲ್ಲ ಸೋಮವಾರದಿಂದ ಏನೋ ಕಿತ್ತು ಗುಡ್ಡಿ ಹಾಕತ್ತಾರ ಮತ್ತೆ ಬಿಗ್ ಬಾಸ್ ಅಂತೆ ಸೋಮವಾರದಿಂದ ಸೆಕೆಂಡ್ ಇನ್ನಿಂಗ್ಸು ಏನು ಕಡಿದು ಕಟ್ಟಿ ಆಗ್ತಿರೋದಿಲ್ಲ ಎಲ್ಲ ತುಕಲಿ ಅಂಡರ್ ಬೇಬರ್ಸಿ ನನ್ನ ಮಕ್ಕಳು ಅವರೆಲ್ಲ ಬಿಗ್ ಬಾಸ್ ಅಲ್ಲಿ ಇರೋದು ಯಾವ ಏನು ಅಂತ ಅಲ್ಲ ಎಲ್ಲ ಹಯೋಗ್ಯ ನನ್ನ ಮಕ್ಕಳು ಅವ್ರು ಇರೋದು ಎಲ್ಲ ಅಂಡರ್ ಬೇಬರ್ಸಿ ಆ ಇವರು ಯಾರೋ ಹೆಣ್ಮಕ್ಳು ಬಗ್ಗೆ ಒಬ್ಬೊಬ್ಬನಿಗೂ ಒಂದು ಗೌರವನೇ ಇಲ್ಲ ಅಂಡರ್ ಬೇಬರ್ಸಿನ ಮಾತು ತಪ್ಪುಕೊಳ್ಳೋದು ಮಾತು ತಬ್ಕೊಳ್ಳೋದು ಮಾತು ಮಾತಿಗೂ ತಪ್ಪು ಮಾತಾಡೋದು ಮಾತ್ ಮಾತುಗೂ ತಬ್ಕೊಳ್ಳೋದು ಮಾತಾಡೋದು ಏನು ಹೆಣ್ಮಕ್ಳು ಸಿಗ್ ಇವ್ರೇನು ಸೆಲೆಬ್ರಿಟಿಗಳು ಏನು ಮೇಲಿಂದ ಬಿದ್ದವ್ರು ಇವರು ಏನಾರು ಆಗ್ಬಿಟ್ರೆ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಟಿವಿಲ್ ದಿನ ಭಯ ಪಡ್ಕೊಂತಾರೆ ಏನಾರ ಇವ್ ಚೆನ್ನಾಗಿದ್ದಾಗ ಮಾತ್ರ ಯಾರ್ಯಾರು ನೆನಪುರಲ್ಲ ಇವ್ರಿಗೆ ಸೆಲೆಬ್ರಿಟಿಗಳಿಗೆ ಚೆನ್ನಾಗಿದ್ದಾಗ ಮಾತ್ರ ಬರೀ ಇಂಗ್ಲೀಷೇ ಬರೋದ ಅವ್ರು ಬಾಯ್ಲಿ ಕನ್ನಡನ ಬರಲ್ಲ ಇವತ್ತು ಎಷ್ಟು ನಮ್ಮನ್ನು ಬಕ್ರ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ನಮ್ಮರ್ಗೆ ಮುಂಡಮೂಸುತಾ ಇದ್ರು ಅಂದ್ರೆ ಇವರು ಟಿವಿ ಚಾನಲ್ ಅವರು ಎಲ್ಲರೂ ಅಷ್ಟೇನೆ ದುಡ್ಡಿಗೋಸ್ಕರ ಜನಗಳನ್ನ ಹಾಳು ಮಾಡ್ತಾ ಇದಾರೆ ಇಂಥ ಲಾಕ್ಡೌನ್ ಸಮಯದಲ್ಲೂ ಶೂಟಿಂಗ್ ಮಾಡಿದ್ದಾರೆ ಹಂಗಾರೆ ಇವ್ರು ಯಾರಿಗೂ ಕೊರೋನಾ ಬರೋದೇ ಅಲ್ವಾ ಇವ್ರು ಯಾರಿಗೂ ಬಂದೇ ಅಲ್ವಾ ಹೆಂಗೆ ಶೂಟಿಂಗ್ ಮಾಡಿದ್ರು ಇವರು ಇವ್ರಿಗೆ ಪರ್ಮಿಷನ್ ಕೊಟ್ಟದ್ದು ಯಾರು ಶೂಟಿಂಗಿಗೆ ಈ ಕಾಮಿಡಿ ಕಿಲಾಡಿಗಳು ಶೂಟಿಂಗ್ ಮಾಡವ್ರೆ ಹೋದ್ ಶನಿವಾರ ಬನೋರು ಬಂದಿದೆ ಎರಡು ದಿನ ಡ್ಯಾನ್ಸು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಇದೂನು ಶೂಟಿಂಗ್ ಮಾಡಿದ್ದಾರೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟದ್ ಯಾವ ಯಾರ ಅಧಿಕಾರಿ ಕೊಟ್ಟಿರೋದು ಲಂಚ ಇಸ್ಕೊಂಡ್ಬಿಟ್ರೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನೋಡಿ ಲಂಚ ಕೊಟ್ಬಿಟ್ರೆ ಏನು ಬೇಕಾರು ಮಾಡ್ಕೋಬಹುದು ಏನಾರ ಮಾಡ್ಕೋ ನೀವು ಲಂಚ ಕೊಟ್ರೆ ಕಿತ್ತೋಗಿರೋ ಲಾಡ್ಜು ಓಪನ್ ಮಾಡ್ಕೋ ಕಿತ್ತೋಗಿರೋ ಬಾರ್ ಓಪನ್ ಮಾಡ್ಕೋ ಕಿತ್ತೋಗಿರೋದು ಏನಾರ ಮಾಡ್ಕೋ ಸಿಗೋವರ್ಗುನು ಲಂಚ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಕೋ ಅದು ಎಲ್ಲಿಗೆ ದೊಡ್ಡ ದೊಡ್ಡ ಕರೆ ಸಿಗೋವರ್ಗುನು ಈ ಇಂತ ಪರಿಸ್ಥಿತಿಲಿ ಶೂಟಿಂಗ್ ಮಾಡಿದ್ದಾರೆ ಇವ್ರಿಗೊಂದು ಪರ್ಮಿಷನ್ನು ನಮಗೆ ಇವತ್ತು ಕೆಲಸ ಇಲ್ಲ ಸಂಬಳ ಇಲ್ಲ ಆ ಇಂಥ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಈ ಅಂಡರ್ ಬೇಬರ್ಸಿ ಚಾನಲ್ ಇದು ಯಾವುದು ಕಣ್ಣಿಗೆ ಕಾಣಿಲ್ಲ ಯಾಕಂದ್ರೆ ಎಲ್ಲ ಚಾನೆಲ್ ಒಂದೇ ನೋಡಿ ತಿಳ್ಕೊ ಅರ್ಥ ಮಾಡ್ಕೋಬೇಕು ನಮ್ಮ ಜನಗಳು ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ನಮಗೆ ಇವತ್ತು ಸಮಸ್ಯೆ ಆಗಿರೋದು ಸೆಲೆಬ್ರಿಟಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ಲ ಇವೆಲ್ಲ ಬರೀ ಸುಳ್ಳು ಆರಾಮಾಗಿದ್ದಾರೆ ಅದ್ಭುತವಾಗಿದ್ದಾರೆ ಅವರು ಐದೈದು ಸಾವಿರ ಆರಾರು ಸಾವಿರ ಚಪ್ಪಳಿ ಹಾಕಂತದರೆ ಹತ್ತು ಸಾವಿರ ಐದೈದು ಸಾವಿರ ಸೂ ಹಾಕೊಂತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂತಾರೆ ಅವ್ರು ಯಾರಿಗೂ ಕಷ್ಟ ಇಲ್ಲ ಎಲ್ಲರೂ ಆರಾಮಾಗಿದ್ದಾರೆ ಕಷ್ಟ ಬಂದಿರೋದು ನಮಗೆ ನಾವು ಅವರಿಂದ ನಾವಂತೂ ಚಾನ್ಸೇ ಇಲ್ಲ ನಮ್ಮಿಂದ ಅವ್ರು ಬದುಕ್ತಾ ಇದ್ದಾರೆ ಅವರಿಂದ ನಾವು ಬದುಕ್ತಿಲ್ಲ ನಾವು ಕೆಲಸ ಮಾಡ್ತೀವಿ ನಾವು ದುಡ್ಕೊಂಡು ತಿಂತೀವಿ ಓನರ್ ಸಂಬಳ ಕೊಡ್ತಾನೆ ಅದು ಬಿಟ್ರೆ ಈ ಸೆಲೆಬ್ರಿಟಿಗಳು ಇವರೆಲ್ಲ ಸಿನಿಮಾದವರು ಧಾರಾವಾಹಿಯೆಲ್ಲ ಇದರಲ್ಲ ನಮ್ಮಿಂದ ಇವರು ಬದುಕ್ತಾ ಇರೋದವರ್ತು ಇವರಿಂದ ನಾವು ಬದುಕ್ತಾ ಇಲ್ಲ ಸೋಮವಾರದಿಂದ ಬಿಗ್ ಬಾಸ್ ಬರ್ತಾ ಇದೆ ಇದರಿಂದ ಪುಟ್ಕೋಸಿ ಏನೇನೋ ಪ್ರಯೋಜನ ಇಲ್ಲ ಇದರಿಂದ ಏನೇನೋ ಜನಗಳಿಗೆ ಓಹೋ ಇದ್ರ ಇವ್ರು ನೋಡಿ ಅಂತ ಏನು ಕಲಿಯೋಂಗಿಲ್ಲ ಅವ್ರು ನೋಡಿ ಏನ್ ಕಲಿಬೇಕಪ್ಪ ಅಂದ್ರೆ ಮೇಕಪ್ ಮಾಡ್ಕೊಳ್ಳೋದು ಆಮೇಲೆ ಕೆಲ್ಸಕ್ಕೆ ಏನೋ ಡೈಲಾಗ್ ಹೊಡಿಯೋದು ಆಮೇಲೆ ಮಾತು ದಬ್ಕೊಳ್ಳೋದು ರೋಡ್ ರೋಡ್ ಅಲ್ಲಿ ಎಲ್ಲ ಬೇಕು ಅಲ್ಲೆಲ್ಲ ದಬ್ಕೊಳ್ಳೋದು ಹೆಣ್ಮಕ್ಳು ಕಂಡ್ರೆ ಯಾವ ತರ ದಬ್ಕೆ ಮಾತಾಡ್ಬೇಕು ಗಂಡು ಮಕ್ಳು ಕಂಡ್ರೆ ಯಾವ ತರ ತಬ್ಕ ಮಾತಾಡ್ಬೇಕು ಈ ತರ ಬಿಗ್ ಬಾಸ್ ನೋಡಿದ್ರೆ ಕಲ್ತ್ಕೋಬಹುದು ಅಲ್ಲಿ ಕಲಿಯೋದು ಏನು ಪುಟ್ಕೋಸ್ ಇಲ್ಲ ರೀ ಕಲಿಯಕ್ಕೆ ಅಲ್ಲಿಗೆ ಹೋಗ್ಬೇಕ ಎಲ್ಲ ಇಲ್ಲ ಮನೇಲಿ ಕಲಸಿರ್ತಾರೆ ಇವ್ ಯಾವ ಅಂಡ್ರಿ ಬೇಬರ್ಸ್ಗಳು ಏನೇನು ಕಲ್ತಿರಲ್ಲ ಇವ್ರ ಸೆಲೆಬ್ರಿಟಿಗಳು ಮೇಲಿಂದ ಉದುರಿರ್ತಾರೆ ಇವ್ರು ಯಾರು ಇವರೆಲ್ಲ ಹೋಗ್ಬಿಟ್ಟು ಅಲ್ಲಿಗೆ ಅಯ್ಯೋ ನಾನು ಹಂಗ್ ಕಲ್ತ್ಬಿಟ್ಟೆ ಹಿಂಗ್ ಕಲ್ತ್ಬಿಟ್ಟೆ ಬಿಗ್ ಬಾಸ್ಗೆ ಬಂದು ಏನ್ ಬದ್ನೆಕಾಯಿ ಕಲ್ತಿದ್ರಾ ಏನ್ ಪುಟ್ಕೋಸಿಗೆ ಕಲ್ಸಿದ್ರ ಏನು ಎಪ್ಪತ್ ದಿನ ಕಿತ್ತು ಗುಡ್ಡ ಹಾಕಿದ್ ನೋಡಿದಿವಿ ಈಗ ತಿರ್ಗ ಸೋಮವಾರದಿಂದ ಮತ್ತೆ ಸ್ಟಾರ್ಟ್ ಆಗುತ್ತಂತೆ ನೋಡಿ ಇವ್ರಿಗೆಲ್ಲ ಪರ್ಮಿಷನ್ ಇದೆ ಜನಗಳಿಗೆ ಇವತ್ತು ಕೆಲಸ ಇಲ್ಲ ಕೆಲಸ ಮಾಡಕ್ಕೆ ಹೋದ್ರೆ ಮಾರ್ಕೆಟ್ಗೆ ಹೋದ್ರೆ ಪೊಲೀಸ್ರು ಹೊಡಿತಾರೆ ತರಕಾರಿ ಹೋದ್ರು ಪೊಲೀಸ್ ಹೊಡಿತಾರೆ ಅಂಗಡಿ ತರಕಾರಿ ಹೋದ್ರು ಪೊಲೀಸ್ ಹೊಡಿತಾರೆ ರೇಷನ್ ತರೋಕೆ ಹೋದ್ರು ಪೊಲೀಸ್ ಹೊಡಿತಾರೆ ಬಾರ್ ಮುಂದಿತ್ಕಂದ್ರು ಪೊಲೀಸ್ ಹೊಡಿತಾರೆ ಇವತ್ತು ರೈತರು ತರಕಾರಿ ಇದು ರೈತರು ಗೊಬ್ಬರ ಬೀಜ ತರಕ್ಕೆ ಹೋದ್ರು ಪೊಲೀಸ್ ಹೊಡಿತಾರೆ ಆದರೆ ಸೆಲೆಬ್ರಿಟಿಗಳನ್ನ ಯಾರು ಏನು ಮಾಡಲ್ಲ ಅವ್ರು ಹೆಂಗ್ ಬೇಕಾದ್ರೆ ಮಾಡ್ಕೋಬೋದು ಯಾಕಂದ್ರೆ ಅವರು ಸೆಲೆಬ್ರಿಟಿಗಳು ಅವರು ಅವ್ರು ಹೆಂಗ್ ಬೇಕಾದ್ರೆ ಇರ್ಬೋದು ಅವ್ರು ಬಟ್ಟೆ ಬಿಕ್ಕಿ ಬಟ್ಟೆ ಬಿಚ್ಕೊಂಡು ನೋಡಿದ್ರು ಯಾರು ಕೇಳಲ್ಲ ಅವರು ಯಾಕಂದ್ರೆ ಅವ್ರು ಹೇಳಿ ಸೆಲೆಬ್ರಿಟಿಗಳು ಅವ್ರ ಬಟ್ಟೆ ಅಲ್ಲಿ ಅಂದ್ರು ಅವ್ರು ಸೆಲೆಬ್ರಿಟಿಗಳು ಬಟ್ಟೆ ಕೆಮ್ಮಂದ್ರು ಸೆಲೆಬ್ರಿಟಿಗಳು ಈ ತರ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಕೆಲ್ಸಕ್ಕೆ ಬರದ ಕಾನೂನುಗಳು ಕೆಲ್ಸಕ್ಕೆ ಬರದ ರೂಲ್ಸ್ಗಳು ಇವೆಲ್ಲ ಬಂದ್ ಕುತ್ಕೊಂಡು ಈಗ ಇನ್ನೂ ಇದು ಎರಡನೇ ಅಲ್ಲೇನೆ ಮುಗುದಿಲ್ಲ ಈಗ ಬರ್ತಾರೆ ನಾಳೆ ನಾಡೋದಿಂದ ಮೂರನೇಲೆ ಬ್ಲಾಸ್ಟ್ ಎಲ್ಲ ಪುಡ್ಕೋಸಿ ಬ್ಲಾಸ್ಟ್ ಮೂರನೇಲೆ ಈ ತರ ಬರ್ತಾರೆ ನಾಳೆಯಿಂದ ಮೂರು ದಿನ ಇರ್ಲಿಲ್ಲ ಇವತ್ತಲ್ಲ ಶುರು ಮಾಡ್ಕಂಡರ್ ಬೆಳಗ್ಗೆಯಿಂದಾನೆ ಬರೀ ಇವತ್ ಕರೋನಾನೇ ಇವತ್ತು ಬೆಳಗ್ಗೆಯಿಂದ ಅರುಣ್ ಸಿಂಗ್ ಹೋದ್ರು ಇಲ್ಲೇನು ಕಿತ್ ಗುಟ್ಟ್ಯಾಕ್ ಹೋಗ್ಬಿಟ್ರೆ ಅರುಣ್ ಸಿಂಗ್ ಅರುಣ್ ಸಿಂಗ್ ಅವ್ರು ಹೋಗ್ಬಿಟ್ರಿ ಅವ್ರು ಬರಬೇಕಾಗಿತ್ತು ಇವರೆಲ್ಲ ಸಮಾಧಾನ ಮಾಡಕ್ಕೆ ಇವ್ರಲ್ಲಿ ಸಮಾಧಾನ ಮಾಡ್ಕೊಳಕ್ಕಾಗಲ್ಲ ಇವ್ರು ಏನಂದ್ರಪ್ಪ ಇವ್ರು ರಾಷ್ಟ್ರೀಯ ಪಕ್ಷದವರು ಹೈಕಮಾಂಡ್ ನಿಂದ ಅವ್ರನ್ನ ಕೇಳ್ಕೊಂಡೆ ಇವ್ರ ಬಾತ್ರೂಮ್ಗೆ ಹೋಗ್ಬೇಕು ಅವ್ರ ಕೇಳ್ಕಂಡೇ ಸ್ನಾನ ಮಾಡ್ಬೇಕು ಅವ್ರನ್ನ ಕೇಳ್ಕೊಂಡೇ ಊಟ ಮಾಡಬೇಕು ಎಲ್ಲ ಯಾರು ಎರಡು ಪಕ್ಷದವ್ರ ಅಷ್ಟೇನೇ ಕಾಂಗ್ರೆಸ್ನವ್ರಷ್ಟೇ ಬಿ ಜೆ ಪಿ ಇವತ್ತು ನೋಡಿ ಮತ್ತೊಮ್ಮೆ ಹೇಳ್ತೀನಿ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಆಮೇಲೆ ಮಜಾ ಭಾರತ ಮಜಾ ಟ್ಯಾಕೀಸು ಲಾಕ್ ಡೌನ್ ಅಲ್ಲಿ ಇವ್ರು ಶೂಟಿಂಗ್ ಮಾಡಿ ಓದ್ ಶನಿವಾರ ಭಾನುವಾರ ಬಿಟ್ಟಿದ್ದಾರೆ ಇವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟರು ನಮಗೆ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಇವತ್ತು ಎಲ್ಲದಕ್ಕೂ ಕ್ಲೋಸ್ ಮಾಡಿದೀನಿ ಕ್ಲೋಸ್ ಮಾಡಿದೀನಿ ಅಂತ ಟಿವಿಲೆಲ್ಲ ಬಾಯ್ ಬಡ್ಕೊಂತ ಇದ್ದಾರೆ ಅಂಡ್ರು ಬೇಬರ್ಸಿಗಳು ತರ ಇವ್ರು ಚಾನಲ್ ಅವರು ಏನು ಅವ್ರಿಗೆ ಇಷ್ಟ ಬಂದಂಗೆ ನ್ಯೂಸ್ ಯಾವನ್ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲ ಏನು ಸಿಸ್ಟಮೆಟಿಕ್ ಇಲ್ಲ ಒಂದು ಶಿಸ್ತು ಇಲ್ಲ ಇವ್ರಿಗೆ ಒಂದು ಸಿಸ್ಟಮೆಟಿಕ್ ಇಲ್ಲ ಇವ್ರಿಗೆ ಒಂದು ಶಿಸ್ತು ಹೇಳೋರಿಲ್ಲ ಇವ್ರಿಗೆ ಒಳ್ಳೆ ಅಂಡ್ರ್ ಬೇಬರ್ಸಿಗಳು ತರ ಈ ಬೀದಿ ನಾಯಿ ಅವರ ಒಂದು ಬಿಸ್ಕತ್ ಹಾಕಿರ ಸುಮ್ಮ ಮಲ್ಕಂತಾವೆ ಇವು ಹಂಗಲ್ಲ ಇವು ಏಯ್ಯಪ್ಪ ಬಿಸ್ಗಾತಲ್ಲ ಇವಕ್ಕೆ ಭಯಂಕರ ಬೋರ್ಮಿಟಾ ಎಲ್ಲ ಇವಕ್ಕೆ ಅವಾಗ ಸುಮ್ನ ಆಯ್ತಾವೇನೋ ಗೊತ್ತಿಲ್ಲ ಆದ್ರೂ ಇಂಥ ಮಾಧ್ಯಮ ಈ ತರ ಕುಲಿಗೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಇದು ಕೊರೋನೋ ಆಯ್ತು ಅಂತ ನಾವಂತೂ ದೇವರಾಣಿ ನೋಡಿಲ್ಲ ಚಾನೆಲ್ಲ ನೋಡಿರೋದು ಕೊರೋನ ಯಾವ ಆಸ್ಪತ್ರೆಯಲ್ಲಿ ನೋಡಿಲ್ಲ ಕೊರೋನಾ ಬಂದಿರೋ ಪಾಸಿಟಿವ್ ಬಂದಿರೋ ಪೇಶೆಂಟ್ಗಳನ್ನ ನಮ್ಮ ಸ್ನೇಹಿತರನ್ನ ನಾವು ಆಸ್ಪತ್ರೆಗೆ ಕಳಿಸಿದಂಗೆ ಮನೇಲೆ ವಾಸಿ ಮಾಡಿಸಿದೀವಿ ಆ ಮಾತ್ರೆಗಳಲ್ಲಿ ಒಂದ್ ನಾಲ್ಕು ಮಾತ್ರೆ ಏ ಆಸ್ಪತ್ರೆಗೆ ಹೋದ್ರೆ ಆ ಪ್ಯಾಕಿಂಗ್ ಮಾಡಿ ಮನೆ ಕಳಿಸಿದಾರೆ ಆಸ್ಪತ್ರೆಗೆ ಹೋಗ್ರೆನೆ ಮನೇಲಿ ಇರ್ಬೋದು ದಯವಿಟ್ಟು ಪಾಸಿಟಿವ್ ಅಂತ ಮೆಸೇಜ್ ಬಂದ್ರೆ ಯಾರನ್ನು ಆಸ್ಪತ್ರೆಗೆ ಹೋಗ್ ಹೋಗ್ಬೇಡಿ ಮನೆಯಲ್ಲೇ ಏನು ಐಟಮ್ ಐಟೋ ಔಷಧಿಗಳು ಸಿಗ್ತವೆ ಅದರಿಂದ ವಾಸಿ ಮಾಡ್ಕೋಬೋದು ಯಾರು ಆಸ್ಪತ್ರೆಗೆ ಹೋಗ್ಬಾರ್ದು ಆಮೇಲೆ ಇದೇ ತುಕಲ್ಲಿ ಅಂಡ್ರ ಬೇಬರ್ಸಿ ಮಾಧ್ಯಮಗಳು ಆ ವ್ಯಾಕ್ಸಿನ್ ಅ ಕಂಡ್ರೆ ಈ ಸ್ಪೂನು ಅವೇನೋ ನಡ್ಸ್ಕೊಳ್ಳೋದೆಲ್ಲ ತೋರಿಸ್ತಾ ಇದ್ದಾರೆ ಮತ್ತೆ ಅದೇನೋ ಗಂಡುಸ್ತಾನ ಹೋಗುತ್ತೆ ಅಂತಾರೆ ಆಮೇಲೆ ತಿರುಗಾ ಮಕ್ಕಳಾಗಲ್ಲ ಅಂತಾರೆ ಹಿಂಗಾಕ ಮತ್ತೆ ಇದನ್ನ ಹಾಕ್ಸ್ಕೊಳ್ಳೋ ಹಾಕ್ಸ್ಕೊಬಾರ್ದು ಈ ಸರ್ಕಾರ ಏನು ಏನ್ ಇದೆಯಾ ಇವ್ರು ಈ ಮಾಧ್ಯಮದವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಲ್ಲ ಇವ್ರ ಕೈಲಿ ಮಾಧ್ಯಮದವ್ರು ನಿಂತದಲ್ಲ ಹೇಳ್ಬೇಡಿ ಇಂಥದ್ ಇಂಥದ್ದು ಹೇಳಿ ಅಂತ ಸರ್ಕಾರದವ್ರು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾ ಇಲ್ಲ ಹೈಕೋರ್ಟ್ನವರು ಹೇಳ್ತಾ ಇಲ್ಲ ಈ ಮಾಧ್ಯಮದವ್ರು ಒಂಥರ ಅಂಡರ್ ಬೇಬರ್ಸ್ಗಳು ತರ ಕಡೆ ಕಡೆಯಾಗ್ಬಿಟ್ಟಿದ್ದಾರೆ ಇವರು ಭಿಕ್ಷುಕರಿಗಿನ್ನ ಕಡೆ ಆಗ್ಬಿಟ್ಟಿದ್ದಾರೆ ಮಾಧ್ಯಮದವರು ನೋಡಿ ಸ್ನೇಹಿತರ ದಯವಿಟ್ಟು ಇವ್ನ ಯಾರು ನೋಡಕ್ ಅದ್ಭುತವಾಗಿ ಚೆನ್ನಾಗಿ ಜೀವನ ಮಾಡ್ಬೇಕಪ್ಪ ಅಂದ್ರೆ ನಿಮಗೆ ಈ ಮಾಧ್ಯಮಗಳು ಬಿಟ್ಟು ಏನ್ ಬೇಕಾದ್ರೂ ನೋಡಿ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಕ್ಕಂತ ಕಾಮಿಡಿ ಸೀನ್ಗಳು ಇವೆಲ್ಲ ನೋಡಿ ಮಾಧ್ಯಮಗಳು ಯಾರು ನೋಡಕ್ ಹೋಗ್ಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಸೋಮವಾರದಿಂದ ಬಿಗ್ ಬಾಸ್ ಬರುತ್ತಂತೆ ಇದನ್ನ ಯಾರು ದಯವಿಟ್ಟು ನೋಡೋಕೆ ಹೋಗ್ಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲ